मतदान दिनवे बॉम्ब सिडिसिद्दारे रमेश जारकिहोळी सीडी बिडुगडे मार्तिनी अंत निन्ने रात्रि 12:30 ब्लैकमेल आरंभवायितु डीके शिनन्गे ब्लैकमेल माडिदा बेळगावी ग्रामीण क्षेत्रदिंदा हिंदे सरियदे इद्रे सुम्मने बिडल्ल एंदु ब्लैकमेल माडिदारे ನನ್ನ ಮೇಲೆ ಬಿಜೆಪಿ ಹೈಕಮಾಂಡ್ ವಿಶ್ವಾಸ ಇಟ್ಟಿದೆ ರಾಜ್ಯದ ಮುಂದಿನ ಸಿಎಂ ಹಾಗೂ ಗೃಹ ಸಚಿವರಿಗೆ ಈಗಲೇ ಮನವಿ ಮಾಡುತ್ತೇನೆ ಸಿಡಿಕೆ ಸಿಬಿಐ ಗೆ ವಹಿಸಿದ್ರೆ ಎಲ್ಲರೂ ಹೊರಗೆ ಬರ್ತಾರೆ ಸಿಡಿಕೆ ಸಿಬಿಐ ಗೆ ವಹಿಸಲು ಮುಂದಾಗಿದೆ ಹಿತೈಷಿಗಳು ಬಂದು ಸಲಹೆ ನೀಡಿದ್ರು ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯ ನಿರ್ಧಾರ ಕೈಗೊಂಡ್ರೆ ಬಿಜೆಪಿ ಅವರು ಬ್ಲ್ಯಾಕ್‌ಮೇಲ್ ಮಾಡ್ತಾರೆ ಅಂತ ಸಂದೇಶ ಹೋಗುತ್ತೆ ಇನ್ನೊಂದು ತಿಂಗಳಲ್ಲಿ ಸಿಡಿಕೆ ಸಿಬಿಐ ಗೆ ವಹಿಸಲು ಒತ್ತಾಯ ಮಾಡ್ತೀನಿ ನಾನು ಒಬ್ಬನೇ ಅಲ್ಲ ನಾನು ಹೊರಗೆ ಬಂದಿದ್ದೀನಿ ಇನ್ನು ನೂರಾರು ಜನ ಸಿಡಿ ಷಡ್ಯಂತ್ರದಲ್ಲಿ ಸಿಲುಕಿದ್ದಾರೆ ಅವರನ್ನ ಹೊರತರ್ತೇನೆ ಸಿಡಿ ಬಗ್ಗೆ ತನಿಖೆ ಮಾಡಿಸುವುದು ಒಂದೇ ಕೆಲಸ ಸಿಡಿ ಗ್ಯಾಂಗ್ ಎಲ್ಲರನ್ನ ಬ್ಲ್ಯಾಕ್‌ಮೇಲ್ ಮಾಡುತ್ತಿದೆ ನಾನು ಡಿಕೆಶಿ ಒಳ್ಳೆ ಸ್ನೇಹಿತರಾಗಿದ್ವಿ ಆದರೆ ವಿಷಕನ್ನಿಯ ಜಾಲದಿಂದ ಡಿಕೆಶಿ ಹೊರಬರುವುದು ಒಳ್ಳೆಯದು ಎಂದು ಹೇಳಿದ್ರು ನಾನು ಗೆಟ್ಟು ನೀನ ಕದ್ದೇನ ಅವನು ಸಿ ಇನ್ಕ್ವೈರಿ ನಿನ್ನ ರಾತ್ರಿ 12 ವರೆಗೆ ನನಗೆ ಬ್ಲ್ಯಾಕ್‌ಮೇಲ್ ಚಲ್ಲತ್ತು ಫೋನ್ ಬಂತು ಎಲ್ಲ ಬರ್ತದೆ ನೀನು ಹೇಳಕ್ಕೆ ಬರುದಲ್ಲ ಡಿಕೆಶಿ ಕುಮಾರ್ ನಿನ್ನ ರಾತ್ರಿ 12 ವರೆಗೆ ನನ್ನ ಬ್ಲ್ಯಾಕ್‌ಮೇಲ್ ಮಾಡಿದ ನೀನು ಗ್ರಾಮೀಣದ ಹೆಸರಿದಕ್ಕೆ ಬಿಡುದಲ್ಲ ಅಂತ ಬೆಕ್ಕದಲ್ಲ ನನ್ನ ಏನನ್ನ ಎಲ್ಲ ಹೋಗಿ ನಾನು ಬಿಡುದಲ್ಲ ನನ್ನ ಭಾರತೀಯ ಜನತಾ ಪಕ್ಷದ ಮೇಲೆ ಹೈಕ್ ಮಾಡಿ ವಿಶ್ವಾಸ ಇಟ್ಟಿದೆ ನಾನು ಮಾಡಿ ಮಾಡೋ ಜಿಲ್ಲೆಯಲ್ಲಿ ಎಲ್ಲರಿಗೂ ಹೇಳಿದ ಎಲ್ಲ ಕಡೆ ಮಾಡಿದೆ ಡಿ ಕೆ ಶಿವಕುಮಾರ್ ಮಟ್ಟ ಹಾಕಬೇಕಾದ್ರೆ ದಯವಿಟ್ಟು ನಾನು ಇವತ್ತು ಮುಂದಿನ ಬರುವ ಮುಖ್ಯಮಂತ್ರಿ ಗೃಹ ಸಚಿವ ಮನವಿ ಮಾಡ್ಕೋತೀನಿ ಸಿ ಡಿ ಕೇಸ್ ಕೊಟ್ಟರೆ ಎಲ್ಲರೂ ನಾವು ಒಬ್ಬ ಅಲ್ಲ ನೂರಾರು ಜನರು ಶಾಂತಿಯಿಂದ ಬಾಳಿ ಮಾಡ್ತಾರೆ ನಾವು ಗೆಟ್ಟಿದ್ರೆ ಜೀವ ನಾನು ಜನ ನನ್ನ ಕುಟುಂಬ ನನ್ನ ಪಕ್ಕದ ಜನತೆ ನಾನು ಜೋಡದಾರ್ತನ ಧೈರ್ಯ ಇದ್ದಾನೆ ಉಳಿತದ ಪಾಪ ಹಿಂಗಾಗಲ್ಲ ದಯವಿಟ್ಟು ಇದ್ರಿಗೆ ಸಿ ಡಿ ಕೇಸನ್ನು ಸಿಬಿಐ ತಕ್ಷಣ ಕೊಡಬೇಕು ಅಂತ ಮನವಿ ಮಾಡ್ತೀನಿ ಸರ್ ಈಗ 18 ವಿಧಾನಸಭಾ ಕ್ಷೇತ್ರದ ಬಗ್ಗೆ ಬೆಳಗಾವಿ ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟು ಹೋಪ್ಸ್ ಇಟ್ಕೊಂಡಿದ್ದೀರಿ ಸರ್ ಎಷ್ಟು ಕ್ಷೇತ್ರ ಗೆಲ್ಲಬಹುದು ಅಂತ ನೋಡಿ 13 ಸೀಟ್ ಕ್ಲಿಯರ್ ಬಿಜೆಪಿ ಇನ್ನು 4 50 ಬಿಟ್ಟವ ಸರ್ ಅಲ್ಲ ಒಂದು ಗ್ರಾಮೀಣ ಕ್ಷೇತ್ರದಲ್ಲಿ ನೀವು ನಿಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುವಂತ ಕೆಲಸ ಮಾಡಿದ್ರಿ ಯಾಕೆ ಡಿ ಕೆ ಶಿವಕುಮಾರ್ ಅವರು ತಿಳ್ಕೊಳ್ಳೋ ಡಿ ಕೆ ಶಿವಕುಮಾರ್ ಅವರು ದೊಡ್ಡ ಮಟ್ಟದ ರಾಜಕಾರಣಿ ಮುಖ್ಯಮಂತ್ರಿ ಆಕಾಂಕ್ಷಿಗಳು ಇಂತ ಸಿಡಿ ಕೆ ಶಿವಕುಮಾರ್ ಮಂದಿ ಬ್ಲ್ಯಾಕ್ ಮಾಡುವಂತ ಅವನ ವೈಯಕ್ತಿಕ ಯಾಕೆ ಮಾಡೋದು ಅರ್ಥ ಇಲ್ಲ ಆಕ್ಚುಲಿ ಅವನ ಸಂಬಂಧದಾಗ ಬಹಳ ಒಳ್ಳೆ ಮಾತವ ಇಷ್ಟು ಒಳ್ಳೆ ಮಾತಲ್ಲ ನಿಜವಾದ ಗೆಳೆತನಕ್ಕೆ ಒಳ್ಳೆಯ ಮನುಷ್ಯ ಯಾಕೆ ಹಿಂಗೆ ನನಗೆ ಪ್ರಶ್ನ ಆಗ್ತದೆ ನೀವು ಕ್ವಶನ್ ಮಾಡಬೇಕು ಮತ್ತು ದಯವಿಟ್ಟು ವಿಷಕಣ್ಣೆ ಮುಖಾಂತರ ಹೊರಗೆ ಬರೋದು ಒಳ್ಳೇದವ ಯಾರೋ ಪ್ರಮುಖರು ಯಾರನ್ನು ಬೆದ್ದು ಕಟ್ ಅಂಡ್ ಪೀಸ್ ಮಾಡಿದ ನಾವು ಈಗಲೇ ಹೇಳಿದ್ರೆ ಮುಂದೆ ಆಡಿಯೋ ಇರ್ಬೋದು ವಿಡಿಯೋ ಗೊತ್ತಿಲ್ಲ ಈಗ ಮಂತ್ರಿಮಂಡಲ ರಚನೆ ಮಾಡಿದಾಗ ಬ್ಲ್ಯಾಕ್ ಮಾಡ್ತಾನೆ ಗೊತ್ತಿತ್ತು ಅದು ಮಂತ್ರಿಮಂಡಲ ರಚನೆ ಮಾಡಿದಾಗ ನಾನು ಬ್ಲ್ಯಾಕ್ ಮಾಡ್ತಾನೆ ಅದೇ ಇನ್ನು ಕೊನೆಗಳಿಗೆ ಮಾಡ್ತಾನೆ ನಾನು ಹೆದರುವುದಿಲ್ಲ ನಾ ಎಲ್ಲ ಏನು ಮಾಡಿದ್ರೆ ಡಿ ಕೆ ಶಿವಕುಮಾರ್ ವೈಯಕ್ತಿಕ ನನಗೆ ಒಂದು ದ್ವೇಷ ಇಲ್ಲ ಒಂದು ವಿಷಯಕಣ್ಣೆಯಿಂದ ಹೊರಗೆ ಬರ್ತಿದ್ದೆ ಬಹುಶಃ ಅಂತ ಆಗುತ್ತೆ ನಿಮ್ಮ ಮೇಲೆ ಇಷ್ಟೊಂದು ಯಾಕೆ ವೈಯಕ್ತಿಕ ಪ್ರಮುಖ ಒಬ್ಬ ಗಟ್ಟಿಯಾದ ನಾಯಕ ಮುಂದಿನ ದಿನದಲ್ಲಿ ರಾಜ್ಯದ ಬಿಜೆಪಿ ಹೈಕಮಾಂಡ್ ನಾನು ಭಾಳ ಐಡೆಂಟಿಫೈ ಮಾಡ್ತಾರೆ ನಾನು ಪ್ರೀತಿ ಮಾಡ್ತಾರೆ ಏನಾಗ್ತ ಇರ್ಬೋದು ಅಂತ ಆದ್ರೆ ಇವತ್ತು ಮಾಧ್ಯಮಕ್ಕೆ ಮಂತ್ರಿ ಅವನು ಮನವಿ ಮಾಡ್ತಲ್ಲ ನೀನು ಒಳ್ಳೆ ರೀತಿ ಹಿಂದಿನ ಡಿ ಕೆ ಒಳ್ಳೆದಾಗಿ ಸಂತೋಷ ಇಷ್ಟಪಡ್ತೇನೆ ಥ್ಯಾಂಕ್ ಯು ಸರಿ ಸಿ ಡಿ ಕೆ